ಯೂನಿವರ್ಸಲ್ ಬಾಸ್ ಸಿಕ್ಸರ್ ಕಿಂಗ್ಸ್ ಇಂತಹ ಹತ್ತು ಹಲವಾರು ಹೆಸರುಗಳಿಂದ ಕ್ರಿಸ್ ಗೇಲ್ ರವರನ್ನ ಕರೆಯುತ್ತಾರೆ ಕ್ರಿಸ್ ಗೇಲ್ ಯಾರಿಗೆ ಇಷ್ಟ ಇಲ್ಲ ಹೇಳಿ ಪ್ರತಿಯೊಬ್ಬ ಆರ್ ಸಿ ಬಿ ಅಭಿಮಾನಿಗಳಿಗೆ ಕ್ರಿಸ್ ಗೇಲ್ ಅಂದ್ರೆ ಪಂಚ ಪ್ರಾಣ ಒಂದು ವೇಳೆ ಆರ್ ಸಿ ಬಿ ವಿರುದ್ಧನೇ ಶಿಕ್ಷರ್ ಗಳನ್ನ ಸುರಿಮಳೆಯನ್ನ ಸುರಿಸಿದ್ರೆ ಸೊ ಕ್ರಿಸ್ ಗೇಲ್ ಯಾರಿಗೂ ಕೂಡ ಇಷ್ಟ ಆಗುವುದಿಲ್ಲ ಪ್ರತಿಯೊಬ್ಬರಿಗೂ ಕ್ರಿಸ್ ಗೇಲ್ ಅಂದ್ರೆ ಇಷ್ಟನೇ ಆಗುತ್ತೆ ಆರ್ ಸಿ ಬಿ ಅಭಿಮಾನಿಗಳಿಗೆ ವಿರಾಟ್ ಕೊಹ್ಲಿ ಬಿಡಿ ವಿಲ್ಲರ್ಸ್ ಹಾಗೆನೆ ಕ್ರಿಸ್ ಗೇಲ್ ಅಂದ್ರೆ ಪಂಚ ಪ್ರಾಣ ಸೊ ನಿಮ್ಗೂ ಕೂಡ ಇದ್ರು ಇರಬಹುದು ನನಗೆ ಗೊತ್ತಿಲ್ಲ ಇಂತಹ ಕ್ರಿಸ್ ಗೇಲ್ ಯೂನಿವರ್ಸಲ್ ಬಾಸ್ ಸಿಕ್ಸರ್ ಕಿಂಗ್ ಸೊ ಕ್ರಿಸ್ ಗೇಲ್ ಅವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ ಸಿ ಬಿ ತಂಡವನ್ನು ಬಿಟ್ಟು ಹೋದ್ರು ಸೊ ಫೈನಲ್ ಆಗಿ ಪಂಜಾಬ್ ತಂಡಕ್ಕೆ ಸೇರಿಕೊಂಡ್ರು ಪಂಜಾಬ್ ತಂಡದಲ್ಲಿ ಎರಡು ವರ್ಷಗಳ ಕಾಲ ಆಟ ಆಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೊಂದು ಅಂದ್ರೆ ಐ ಪಿ ಎಲ್ ಸೀಸನ್ ಹದಿನಾಲ್ಕರಲ್ಲಿ ಮತ್ತೆ ಐ ಪಿ ಸೊ ನಲ್ಲಿ ಸಿ ಬಿ ತಂಡಕ್ಕೆ ಬರುವ ಸಾಧ್ಯತೆ ಇದೆ ಆರ್ ಸಿ ನೈಂಟಿ ಪರ್ಸೆಂಟ್ ಕ್ರಿಸ್ ಅವರು ಬಂದೇ ಬರ್ತಾರೆ ಇದಕ್ಕೆ ಸಂಬಂಧಪಟ್ಟ ಒಂದು ಅಪ್ಡೇಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ಒಂದು ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ ವಿಡಿಯೋ ತಡ ಮಾಡೋದು ಬಿಡ ಅದಕ್ಕಿಂತ ಮುಂಚೆ ಸ್ಪೋರ್ಟ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ ಇಷ್ಟ ಇದ್ದವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ ಅಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ವಿಡಿಯೋ ಕೆಳಗೆನೇ ಇದೆ ಬನ್ನಿ ವಿಡಿಯೋ ಶುರು ಮಾಡೋಣ ಕ್ರಿಸ್ ಗೇಲ್ ಅವರು ಸತತವಾಗಿ ಏಳು ವರ್ಷಗಳ ಕಾಲ ಆರ್ ಸಿ ತಂಡದಲ್ಲಿ ಆಡುತ್ತಾ ಇದ್ರು ಆದ್ರೆ ಒಂದು ಮಿನಿ ಆಕ್ಷನ್ ನಲ್ಲಿ ಕ್ರಿಸ್ ಗೇಲ್ ಹಾಗೂ ಎಬಿಡಿ ಡಿ ವಿಲಿಯರ್ಸ್ ಹಾಗೂ ವಿರಾಟ್ ಕೊಹ್ಲಿ ಅವರವರನ್ನ ಬಿಡಿಗೆ ಬಿಟ್ಟು ರಿಟರ್ನ್ ಮಾಡಿಕೊಳ್ಳುತ್ತಾ ಇರುತ್ತದೆ ಆರ್ ಸಿ ಬಿ ತಂಡ ಮ್ಯಾನೇಜ್ಮೆಂಟ್ ಅವರು ಆಗ ಮೊದಲೇದಾಗಿ ವಿರಾಟ್ ಕೊಹ್ಲಿ ಅವರನ್ನ ಹನ್ನೊಂದು ಕೋಟಿ ಇದ್ದಿದ್ದಾನ ಹದಿನೇಳು ಕೋಟಿ ಕೊಟ್ಟು ಹದಿನೇಳು ಕೋಟಿ ಹಣ ಖರ್ಚು ಮಾಡಿ ರಿಟೇನ್ ಮಾಡಿಕೊಳ್ಳುತ್ತದೆ ಹಾಗೆಯೇ ಎಬಿಡಿ ಡಿ ವಿಲಿಯರ್ಸ್ ರವ್ರನ್ನ ಏಳು ಕೋಟಿ ಇದ್ದ ಹಣವನ್ನು ಹನ್ನೊಂದು ಕೋಟಿ ಕೊಟ್ಟು ರಿಟರ್ನ್ ಮಾಡಿಕೊಳ್ಳುತ್ತದೆ ಆಗಾಗಲೇ ಆರ್ ಸಿ ಬಿ ತಂಡದಲ್ಲಿ ಸೊ ಕ್ರಿಸ್ ಗೆಲ್ ಅವರಿಗೆ ಏಳು ಕೋಟಿ ಹಣ ಕೊಟ್ಟಿರುತ್ತಾರೆ ಕ್ರಿಸ್ ಗೆಲ್ ಅವರು ಸತತವಾಗಿ ಏಳು ವರ್ಷ ಕಾಲ ಆರ್ ಸಿ ಬಿ ಅಲ್ಲಿ ಆಡಿರುತ್ತಾರೆ ಹೀಗಾಗಿ ಕ್ರಿಸ್ ಗಿಲ್ ಅವರಿಗೆ ಭಾರಿ ಮೊತ್ತ ಹಣ ಕೊಡಬೇಕು ಅಂತ ಸೊ ಒಂದು ಹೇಳಿಕೆಯನ್ನ ಕೊಡ್ತಾರೆ ಕ್ರಿಸ್ ಗೇಲ್ ಅವರು ಈಗಾಗಲೇ ಎಬ್ ಡಿ ವಿಲರ್ಸ್ ಹಾಗೂ ವಿರಾಟ್ ಕೊಹ್ಲಿ ಅವರನ್ನ ಸೊ ರಿಟೈರ್ ಮಾಡಿಕೊಂಡಿರುತ್ತದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವರು ಸೊ ಆಗಾಗಲೇ ಇಪ್ಪತ್ತೈದು ಕೋಟಿ ಹಣ ಅವ್ರಿಗೇನೆ ಖರ್ಚಾಗಿ ಹೋಗಿರುತ್ತದೆ ಆಗ ಆರ್ ಸಿ ಬಿ ಹತ್ರ ಇದ್ದಿದ್ದು ಬರೀ ಹತ್ತು ಕೋಟಿ ಬಾಕಿ ಉಳಿದಿತ್ತು ಸೊ ಟೋಟಲ್ ಆಗಿ ಮೂವತ್ತೈದು ಕೋಟಿ ಹಣ ಉಳಿದಿತ್ತು ಆದರೆ ಫೈನಲ್ ಆಗಿ ಹತ್ತು ಕೋಟಿ ಉಳಿದಿತ್ತು ಆದರೆ ಕ್ರಿಸ್ ಗಿಲ್ ರವರು ತಮ್ಮ ಒಂದು ಬೇಡಿಕೆಯನ್ನ ಭಾರಿ ದೊಡ್ಡ ಮೊತ್ತಕ್ಕೆ ಹೇಳಿದ್ದರು ಹೀಗಾಗಿ ಕ್ರಿಸ್ ಗಿಲ್ ರವರನ್ನ ಆರ್ ಸಿ ಬಿ ತಂಡ ಸೊ ಪರ್ಚೇಸ್ ಮಾಡಿದ್ದು ಸ್ವಲ್ಪ ಹಿಂಸರಿ ಅಂತ ಹೇಳ್ಬೋದು ಎರಡು ಸಾವಿರದ ಒಂದು ಹದಿನೆಂಟರ ಗೇಲ್ ರ ಕೈ ಬಿಟ್ಟಿತ್ತು ಆದರೆ ಕ್ರಿಸ್ ಗೇಲ್ ಬೇರೆ ತಂಡಗಳು ಪರ್ಚೇಸ್ ಮಾಡಿತ್ತು ಯಾವ ತಂಡಗಳು ಇವರನ್ನ ಪರ್ಚೇಸ್ ಮಾಡಲಿಲ್ಲ ಸೊ ಕೇಳಿದ್ರು ಪ್ರತಿಯೊಂದು ತಂಡ ಇಷ್ಟು ಅವರ ಅವರ ಒಂದು ತಕ್ಕ ಮಟ್ಟಿಗೆ ಹಣ ಯಾವ ತಂಡಗಳು ಸಿಗಲಿಲ್ಲ ಫೈನಲ್ ಆಗಿ ಪಂಜಾಬ್ ತಂಡ ಬರೀ ಎರಡು ಕೋಟಿ ಎರಡು ಕೋಟಿ ಹಣವನ್ನು ಕೊಟ್ಟು ತಮ್ಮ ತಂಡಕ್ಕೆ ಸೇರಿಸಿಕೊಂಡರು ಏಳು ಕೋಟಿ ಹಣ ಇದ್ದಿದ್ದು ಫೈನಲ್ ಆಗಿ ಕ್ರಿಸ್ ಗೇಲ್ ಅವರು ಎರಡು ಕೋಟಿ ಹಣಕ್ಕೆ ಬಂದು ನಿಂತರು ಆಗ ಕ್ರಿಸ್ ಗೇಲ್ ಅವರು ಬಹಳ ಬೇಸರದಿಂದ ಎರಡು ಕೋಟಿ ಹಣಕ್ಕೆ ಐಪಿಎಲ್ ಆಡ್ತೀನಿ ಅಂತ ಪಂಜಾಬ್ ತಂಡದಲ್ಲಿ ಒಪ್ಪಿಕೊಂಡರು ಅದಾದ ಬಳಿಕ ಸೊ ಒಂದು ವರ್ಷಕ್ಕೆ ಬರೀ ಏಳು ಪಂದ್ಯಗಳನ್ನ ಆಡಲು ಮಾತ್ರ ಕ್ರಿಸ್ ಗೇಲ್ ಅವರಿಗೆ ಅವಕಾಶ ಸಿಕ್ಕು ಅಂದ್ರೆ ಪಂಜಾಬ್ ತಂಡದಲ್ಲಿ ಒಂದು ಸೀಸನ್ಗೆ ಇವರು ಬರೀ ಏಳೇ ಮ್ಯಾಚ್ ಗಳನ್ನ ಆಡಬೇಕು ಸೊ ಆ ಕ್ರಿಸ್ ಗಿಲ್ ಅವರು ಒಪ್ಪಿಕೊಂಡರು ಹೀಗಾಗಿ ಪಂಜಾಬ್ ತಂಡ ಮೂರು ಆಟಗಾರನ್ನ ಸೇವ್ ಮಾಡಿಕೊಂಡು ಉಳಿದ ಆಟಗಾರನನ್ನ ಆಕ್ಷನ್ ಗೆ ಬಿಡಬೇಕು ಬಿಡ್ ಗೆ ಬಿಡಬೇಕಾಗುತ್ತದೆ ಸೊ ಮೊದಲನೇದಾಗಿ ಕಿಂಗ್ಸ್ ಎಲೆವೆನ್ ಪಂಜಾಬ್ ತಂಡ ಕೆ ಎಲ್ ರಾಹುಲ್ ಮೊಹಮ್ಮದ್ ಶಮಿ ಹಾಗೂ ನಿಕೋಲಸ್ ಪೋರನ್ ರವರನ್ನ ಸೇವ್ ಮಾಡಿಕೊಳ್ಳುತ್ತದೆ ಹಾಗೇನೆ ಆರ್ ಟಿ ಎಂ ಕಾರ್ಡ್ ಅಂತ ಮ್ಯಾಕ್ಸ್ವೆಲ್ ಅವರನ್ನ ಹಾಗೂ ಮಯಾ ಅಗರ್ವಾಲ್ ರವರನ್ನ ಸೇವ್ ಮಾಡಿಕೊಳ್ತದೆ ಉಳಿದ ಆಟಗಾರರನ್ನ ಬಿಡ್ಗೆ ಬಿಟ್ಟು ಮತ್ತೆ ರಿಟರ್ನ್ ಮಾಡಿಕೊಳ್ತದೆ ಸೊ ಈ ಟೈಮಲ್ಲಿ ಅಂದರೆ ಆಕ್ಷನ್ನಲ್ಲಿ ನಲ್ಲಿ ಆರ್ ಸಿ ಬಿ ತಂಡ ಮತ್ತೆ ಕ್ರಿಸ್ ಗಿಲ್ ರನ್ನ ಪರ್ಚೇಸ್ ಮಾಡಲು ಒಂದು ಅವಕಾಶ ಇದೆ ಎಂದು ಹೇಳಬಹುದು ಮಾಹಿತಿ ಪ್ರಕಾರ ನೈಂಟಿ ಪರ್ಸೆಂಟ್ ಕ್ರಿಸ್ ಗಿಲ್ ಅವರು ಈ ವರ್ಷ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೀಸನ್ ಹದಿನಾಲ್ಕರಲ್ಲಿ ಆರ್ ಸಿ ಬಿ ತಂಡದಲ್ಲಿ ಆಡೋದು ಬಹುತೇಕ ಪಕ್ಕ ಎಂತು ಹೇಳ್ತಾ ಇದ್ದಾರೆ ನಿಮ್ಮ ಪ್ರಕಾರ ಯೂನಿವರ್ಸಲ್ ಬಾಸ್ ಸಿಕ್ಸರ್ ಕಿಂಗ್ ಮತ್ತೆ ಎಸ್ ಸಿ ಬಿಗೆ ವಾಪಸ್ ಆಗಬೇಕಾ ಅಥವಾ ಪಂಜಾಬ್ ತಂಡದಲ್ಲಿ ಆಡ್ಬೇಕಾ ಅಂತ ಅಥವಾ ಬೇರೆ ತಂಡದಲ್ಲಿ ಅಂತ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗ್ತಿತ್ತು ಲೈಕ್ ಕೊಟ್ಟು ಇಲ್ಲ ಕಡೆ ಶೇರ್ ಮಾಡಿ ಹಾಗೇನೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಾರ ಸಬ್ಸ್ಕ್ರೈಬ್ ಆಗಿರ್ ಕಣಪ್ಪ ಮತ್ತೆ ಒಂದು ಹೊಸ ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿವರೆಗೆ ಬಬಾಯ್ ಜೈ ಹಿಂದ್ ಜೈ ಕರ್ನಾಟಕ